ಈ ಎಲೆ ಸ್ವಲ್ಪ ಉಷ್ಣವನ್ನು ಉಂಟು ಮಾಡೋದ್ರಿಂದ ಈ ಎಲೆ ತಿಂದಾದಮೇಲೆ ತುಂಬ ನೀರು ಕುಡಿಬೇಕು. ಒಂದು 4-5 ಲೋಟ ನೀರು ಕುಡಿತಾನೇ ಇರಬೇಕು. ಹಾಗೆ ಒಂದು 4-5 ತಿಂಗಳು ನೀವು ಉಪಯೋಗ ಮಾಡಿದಮೇಲೆ 8 mm ಇದ್ದರೂ ಸಹ ಅದು ನಿಧಾನ ಕರಗಿ ಮೂತ್ರದ ಮುಖಾಂತರ ಹೊರಗೋಗ್ತದೆ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಕಿಡ್ನಿ ಕಲ್ಲು ಕರಗಿಸುವ ಪವಾಡ ಗಿಡ ಅಂತ ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ಮೇಡಮ್ ನನಗೆ 5 mm ಸ್ಟೋನ್ ಆಗಿದೆ ಎಷ್ಟು ದಿನ ತಿನ್ಬೋದು, ನನಗೆ 8 mm ಸ್ಟೋನ್ ಇದೆ ಎಷ್ಟು ದಿನ ತಿನ್ಬೋದು, ಮತ್ತು ಗಾಲ್ ಬ್ಲ್ಯಾಡರ್ ಸ್ಟೋನಿಗೆ ಯಾವೆಲ್ಲ ತಿನ್ಬೋದು ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಈ ವಿಡಿಯೋವನ್ನು ಮತ್ತೊಮ್ಮೆ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಕೇಳಿ ನೋಡಿ, ಇದೇ ಗಿಡ ರಣಕಳ್ಳಿ ಅಥವಾ ಇದು ಕಾಡು ಬಸಳೆ ಅಂತ ಹೇಳ್ತಾರೆ. ಪಿನ್ನಾಟ, ದಪ್ಪ ದಪ್ಪ ಎಲೆಗಳು, ಈ ಎಲೆಗಳು ದಪ್ಪ ದಪ್ಪವಾಗಿರ್ತವೆ. ನೀವು ಯಾವ ಎಲೆಯನ್ನು ಕಿಡ್ನಿ ಸ್ಟೋನಿಗೆ ತಿಂತೀರೋ ಅದೇ ಎಲೆಯನ್ನು ಸಹ ಗಾಲ್ ಬ್ಲ್ಯಾಡರ್ ಸ್ಟೋನಿಗೆ ಸಹ ತಿನ್ಬೋದು. ಸೇಮ್ ಎಲೆ, ಸೇಮ್ ಗಿಡದ ಎಲೆಗಳನ್ನೇ ಗಾಲ್ ಬ್ಲ್ಯಾಡರ್ ಸ್ಟೋನಿಗೂ ತಿನ್ಬೋದು. ಇದು ತುಂಬ ಮಿರಾಕಲ್ ಪ್ಲ್ಯಾಂಟ್. ಪವಾಡ ಅಂದರೆ ಗಾಲ್ ಬ್ಲ್ಯಾಡರ್ ಸ್ಟೋನ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಆಗಿರ್ಬೋದು, ಯಾವುದೇ ಕಲ್ಮಶ ಇದ್ದರೂ ಸಹ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಕಡಿಮೆ ಆಗ್ತದೆ. ಕೆಲವರು ಕೇಳಿದರು, ಮೇಡಮ್ ನನಗೆ 5 mm ಸ್ಟೋನ್ ಇದೆ ಎಷ್ಟು ದಿನ ತಿನ್ಬೋದು ಅಂತ. ನೋಡಿ, ನೀವು ಒಂದೇ ದಿನದಲ್ಲಿ ರಿಸಲ್ಟ್ ಸಿಗೋದಿಲ್ಲ ನಾನಂತ ಮೊದಲೇ ಹೇಳಿದ್ದೇನೆ. ಇದನ್ನು ನಿಯಮಿತವಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಿನ್ನೋದ್ರಿಂದ ಅಥವಾ ಮಧ್ಯಾಹ್ನ ಸಂಜೆ, ಜಾಸ್ತಿ ಇದ್ದರೆ 8 mm 5 mm ಎಲ್ಲ ಇದ್ದರೆ ದಿನಕ್ಕೆ 3 ಬಾರಿ ಒಂದೊಂದು ಎಲೆ ಅಥವಾ 2-2 ಎಲೆಗಳನ್ನು ನೀವು 3 ತಿಂಗಳವರೆಗೆ ತಿಂತಾ ಹೋಗಬೇಕು. ನೀವು ತಿಂದ್ರೇನು ಅದಕ್ಕೆ ಏನು ಸೈಡ್ ಇಫೆಕ್ಟ್ಸ್ ಯಾವುದೂ ಇಲ್ಲ. ಹಾಗಾಗಿ 4 ತಿಂಗಳವರೆಗೆ 5 ತಿಂಗಳವರೆಗೆ ನೀವು ತಿನ್ನೋದು ಹ್ಯಾಬಿಟ್ ಮಾಡ್ಕೊಳ್ಬೇಕು. ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಬಂದು ಈ ಎಲೆಯನ್ನು ಒಂದು ಅಥವಾ 2 ಎಲೆಗಳನ್ನು ಹರಿದು ತಿನ್ನಬೇಕು. ನಾನೀಗ ನೋಡಿ 1-2 ಎಲೆಗಳನ್ನು ನಿಮಗೆ ಹರಿದು ಯಾವ ರೀತಿ ತಿನ್ನೋದಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ದಪ್ಪ ದಪ್ಪ ಇದ್ದಾವೆ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಿಮಗೆ ಯಾವ ಥರ ತಿನ್ನೋದು ಅಂತ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ನೀವು ಹೆದರಬೇಕಾಗಿಲ್ಲ, ಆಪರೇಷನ್ ಇಲ್ಲದೆ ಸುಲಭವಾಗಿ ಸ್ಟೋನ್ಗಳನ್ನು ಕರಗಿಸ್ಕೋಬೋದು. ಇದನ್ನು ಯಾವ ರೀತಿ ತಿನ್ಬೋದು, ಹೇಗೆ ತಿನ್ಬೋದು, ಎಷ್ಟು ತಿನ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸ್ಟೋನ್ ಅಂದ ತಕ್ಷಣ ಎಲ್ಲರೂ ಭಯ ಬೀಳೋದು ಸಹಜ. ಈಗ ನಾನು ಇಷ್ಟು ಎಲೆಗಳನ್ನು ನಾನೀಗ ತಗೊಂಡಿದ್ದೀನಿ. ಇದನ್ನು ಯಾವ ರೀತಿ ತಿನ್ನೋದಂತ ಹೇಳ್ಕೊಡ್ತೀನಿ, ಬನ್ನಿ. ಈ ರೀತಿ ಎಲೆಗಳನ್ನು ಹರಿದ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಹರಳುಪ್ಪು, ಒಂದು ಚಿಟಿಕೆಯಷ್ಟು ಹರಳುಪ್ಪು ಇಡಬೇಕು. ಇದೆಲ್ಲ ಒಂದೇ ದಿನ ತಿನ್ನಲಿಕ್ಕಲ್ಲ, ಇದನ್ನು ನಾವು 2 ದಿನ ತಿನ್ಬೋದು. ಚಿಟಿಕೆ ಉಪ್ಪು ಯಾಕೆ ಸೇರಿಸಿ ತಿನ್ನಬೇಕು, ಈ ರೀತಿ ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಮಡಚಿ ಈ ಥರ ಹಾಕ್ಕೊಳ್ಬೇಕು ಬಾಯಲ್ಲಿ. ಚಿಟಿಕೆ ಉಪ್ಪು ಯಾಕೆ ಸೇರಿಸಬೇಕು ಅಂತ ಹೇಳಿದರೆ, ಈ ಎಲೆ ಸ್ವಲ್ಪ ಒಗರಿರ್ತದೆ. ಒಗರಿರೋದ್ರಿಂದ ಹಲ್ಲು ತುಂಬ ದಿನ ತಿನ್ನೋದ್ರಿಂದ ಹಲ್ಲಿಗೆ ಸ್ವಲ್ಪ ಕಲರು ಕೆಂಪಗೆ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ ಹಲ್ಲು. ಉಪ್ಪು ಸೇರಿಸೋದ್ರಿಂದ ಹಲ್ಲು ನಿಮ್ಮದು ಬಿಳಿ ಹೊಳಪನ್ನೇ ಉಳಿದುಕೊಳ್ಳುತ್ತೆ. ಹಾಗಾಗಿ ಉಪ್ಪು ಸೇರಿಸಿ ತಿಂತಾ ಬರಬೇಕು. ಇದು ಎಲ್ಲಿ ಸಿಗತ್ತೆ ಅಂತ ಕೆಲವರು ಜನ ಕೇಳಿದ್ರಿ. ಈ ರಣಕಳಿ ಗಿಡ ಅಥವಾ ಬಸಳೆ, ಕಾಡು ಬಸಳೆ ಗಿಡ ನಿಮ್ಮ ನೆರೆಮನೆಯವರ ಹಿತ್ತಲಲ್ಲೇ ಬೆಳೆದಿರುತ್ತೆ, ಯಾರದೋ ಗಾರ್ಡನಲ್ಲಿ ಇರುತ್ತೆ, ಅಥವಾ ನೀವು ನಾನು ಹೇಳಿದ್ದೆ ನರ್ಸರಿಯಲ್ಲಿ ಹೋಗಿ ಕೇಳಿ ಕೊಡ್ಬೋದು, ಅಥವಾ ಹಾರ್ಟಿಕಲ್ಚರಲ್ಲಿ ಯಾರಾದರೂ ಗೊತ್ತಿದ್ದರೆ ನೀವು ಅಲ್ಲಿ ಹೋಗಿ ಸಹ ಕೇಳ್ಬೋದು. ಖಂಡಿತ ನಿಮಗೆ ಇದು ಎಲ್ಲರ ಮನೆಗಳಲ್ಲಿ ಪಾಟ್ಗಳಲ್ಲಿ ಸುಲಭವಾಗಿ ಬೆಳೆಯುತ್ತೆ, ಬೆಳೆಸ್ತಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಟೋನ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಎಲ್ಲರೂ ಪಾಟ್ಗಳಲ್ಲಿ ಬೆಳೆಸ್ಕೊಂಡಿರ್ತಾರೆ. ನೀವು ಸುಲಭವಾಗಿ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ಇದನ್ನು ಬೆಳೆಸ್ಬೋದು. ಮತ್ತು ಕೇವಲ ನಾನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿನೇ, ಇದು ಒಂದೆಲೆ ನೆಟ್ಟರೂ ಸಾಕು, ಇದು ಲೀಫ್ ಪ್ರೊಪಗೇಷನ್ನು, ಒಂದೆಲೆ ನೆಟ್ಟರೂ ಸಹ ಸುಲಭವಾಗಿ ಒಂದಿಷ್ಟು ಸ್ಟೆಮ್ ಇದ್ದರೆ ಸಾಕು, ಸುಲಭವಾಗಿ ಇದನ್ನು ನಾವು ಪಾಟ್ಗಳಲ್ಲಿ ಬೆಳೆಸ್ಬೋದು. ಮತ್ತು ಅಂದವೂ ಕಾಣಿಸುತ್ತೆ, ಚಂದನೂ ಕಾಣಿಸುತ್ತೆ. ಎಲೆ ದಪ್ಪ ಇರೋದ್ರಿಂದ ಇದು ಬೇಗನೆ ಬಾಡುವುದಿಲ್ಲ. ಗಿಡ ತುಂಬ ಹಸಿರಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ. ಮನೆ ಬಾಲ್ಕನಿಗಳಲ್ಲೆಲ್ಲ ಇಟ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರು, ಈಗ ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಉಪ್ಪನ್ನು ಈ ರೀತಿ ಸೇರಿಸಿ ನಿಮಗೆ 5 mm 8 mm ಸ್ಟೋನ್ಸ್ ಇದ್ದರೆ ನೀವು 3 ತಿಂಗಳವರೆಗೆ ದಿನಕ್ಕೆ 3 ಬಾರಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಸಹ ಆದಷ್ಟು ಖಾಲಿ ಹೊಟ್ಟೆ, ರಾತ್ರಿ ಖಾಲಿ ಹೊಟ್ಟೆ, ಊಟ ಆದ ನಂತರ ಸ್ವಲ್ಪ
ಖಾಲಿ ಇರುವಾಗ ತೆಗೆದುಕೊಂಡ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗ್ತದೆ. ಈ ರೀತಿ ನೀವು ತಿನ್ನೋದ್ರಿಂದ ನೀವು ಮತ್ತೆ ಪುನಃ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಒಂದು ಸರಿ, ಅದು ಕರಗಿದೆಯಾ ಹೇಗೆ ಅಂತ. ಆವಾಗ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಇದು ಎಷ್ಟು ಪವಾಡ ಗಿಡ, ಮಿರಾಕಲ್ ಟ್ರೀ ಅಂತ ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ನೀವು ಇದರ ಉಪಯೋಗ ತಗೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೇನಾದರೂ ನಿಮಗೆ ಕಮೆಂಟ್ಸ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.